ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ನಾನು ಶ್ವೇತಾ. ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರಲ್ಲಿ ಬರೋಂಥ ದಿವಾಕರ್ ಕ್ರಿಯೇಷನ್ಸ್ ಅವರ ಬ್ಯೂಟಿಫುಲ್ ಆಗಿರುವಂಥ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ನ ನೋಡೋಣ. ಈ ವಿಡಿಯೋ ಒಂದು ಕಂಪ್ಲೀಟ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋ, ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಬಂದುಬಿಟ್ಟು ಹೋನ್ ಮ್ಯಾನುಫ್ಯಾಕ್ಚರರ್ ಆಗಿರುವಂಥ ದಿವಾಕರ್ ಕ್ರಿಯೇಷನ್ಸ್ ಅವ್ರದ್ದು ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಆಗಿರುತ್ತೆ. ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಅಂಥ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ನ ವಿಡಿಯೋದಲ್ಲಿ ತೋರಿಸಿರ್ತಾರೆ. ರೆಗ್ಯುಲರ್ ನೀವು ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಕಲೆಕ್ಷನ್ಸಲ್ಲಿ ಫ್ಲೋರಲ್ ಡಿಸೈನು ಅಥವಾ ಏನು ಪಿಕಾಕ್ ಡಿಸೈನು, ಎಲಿಫೆಂಟ್ ಡಿಸೈನ್ ಆ ಥರ ನೋಡ್ತಿರ್ತೀರ. ಬಟ್ ಇವತ್ತಿನ ವಿಡಿಯೋದಲ್ಲಿ ನೋಡೋ ಅಂಥ ಕಲೆಕ್ಷನ್ಸೇ ಬೇರೆ, ತುಂಬಾ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಸ್ ಇರುತ್ತೆ. ಇವರೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಇವ್ರದೇ ಓನ್ ಕ್ರಿಯೇಟಿವಿಟಿ ಇರುತ್ತೆ, ಓನ್ ಕ್ರಿಯೇಷನ್ ಇರುತ್ತೆ ಆ ಡಿಸೈನ್ ಮೇಲೆ. ಇದಕ್ಕಿಂತ ಇನ್ನೂ ಸ್ಪೆಷಲ್ ಏನು ಅಂತಂದರೆ, ಒಬ್ಬರು ಕಸ್ಟಮರ್ ಸಜೆಷನ್ ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಸ್ಯಾರಿ ಕಲೆಕ್ಷನ್ಸಲ್ಲಿ. ಸೊ ಅದನ್ನು ಸ್ಯಾರಿಯಲ್ಲಿ ಪ್ರೆಸೆಂಟ್ ಕೂಡ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿ ಕಲೆಕ್ಷನ್ಸ್ ಇರುತ್ತೆ. ವಿಡಿಯೋನ ಬಿಗಿನಿಂಗಿಂದ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತೋರಿಸಿರ್ತಾರೆ. ನಾನು ವಿಡಿಯೋ ಬಿಗಿನಿಂಗಲ್ಲೇ ಹೇಳಿದೆ, ಇವ್ರು ಬಂದುಬಿಟ್ಟು ಇವರೇ ಓನ್ ವೀವರ್ ಆಗಿರ್ತಾರೆ ಅಥವಾ ಓನ್ ಮ್ಯಾನುಫ್ಯಾಕ್ಚರ್ ಆಗಿರ್ತಾರೆ ಅಂತ. ಇವ್ರು ಬಂದುಬಿಟ್ಟು ಲಾಸ್ಟ್ 2 ಇಯರ್ ಅಥವಾ 10 ಇಯರಿಂದ ವೀವರ್ ಆಗಿಲ್ಲ, ಆನ್ಸೆಸ್ಟರಿಂದನೂ ಕೂಡ ಇವರು ವೀವರ್ಸ್ ಆಗಿರ್ತಾರೆ. ಇನ್ನು ರೇಷ್ಮೆ ಬಗ್ಗೆ ಅಥವಾ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ನಮಗೆ ನಿಮಗೆ ಗೊತ್ತಿರೋದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದರೆ ಅದರಲ್ಲೇ ಅವ್ರು ಇನ್ವಾಲ್ವ್ ಆಗಿರ್ತಾರೆ ಸದಾ. ಸೊ ಅದರಿಂದ ಜಾಸ್ತಿನೇ ಗೊತ್ತಿರುತ್ತೆ. ಅದರಲ್ಲಿ ಕೆಲವು ಪಾಯಿಂಟ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿರ್ತಾರೆ. ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ಅಷ್ಟೇ ಅಲ್ಲ, ನಿಮಗೆ ಕೆಲವು ಇನ್ಫಾರ್ಮೇಷನ್ ಕೂಡ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ವಿಡಿಯೋನ ಬಿಗಿನಿಂಗಿಂದ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಸೊ ಯಾವುದೇ ಫಂಕ್ಷನ್ಸ್ಗೆ ಅಥವಾ ಪ್ರೆಸೆಂಟ್ ಮಾಡೋದಕ್ಕೆ ಅಥವಾ ಗಿಫ್ಟ್ ಪರ್ಪಸ್ಗೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಡೈರೆಕ್ಟಾಗಿ ಅವ್ರದ್ದು ಶಾಪನ್ನು ವಿಸಿಟ್ ಮಾಡಿ, ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ. ಸೊ ಏನು ಕ್ಲಿಪ್ ನೋಡ್ತಾರೆ, ಇದು ಬಂದುಬಿಟ್ಟು ಇವ್ರದ್ದು ಮ್ಯಾನುಫ್ಯಾಕ್ಚರ್ ಆಗಿರ್ತಿರೋವಂಥ ಪ್ಲೇಸಿಂದು ಕ್ಲಿಪ್ ಆಗಿರುತ್ತೆ, ಅಂದರೆ ವಿವಿಂಗ್ ಆಗ್ತಿರುವಂಥ ಪ್ಲೇಸು. ಸೊ ಈಗೇನು ನೋಡ್ತಿದ್ರೆ ಈ ಕ್ಲಿಪ್ ಬಂದುಬಿಟ್ಟು ಸ್ಯಾರಿನ ಚೆಕ್ ಮಾಡ್ತಾ ಇದ್ದಾರೆ, ಅಂದರೆ ಫೈನಲ್ ವಿವಿಂಗ್ ಎಲ್ಲ ಆದಮೇಲೆ ಸ್ಯಾರಿ ಒಂದು ಕಂಪ್ಲೀಟ್ ಆದಮೇಲೆ ಅದನ್ನು ಚೆಕ್ ಕೂಡ ಮಾಡಿಬಿಟ್ಟು ಆಮೇಲೆ ಅದನ್ನು ರಿಲೀಸ್ ಮಾಡ್ತಾರೆ ಪರ್ಚೇಸಿಂಗ್ಗೆ. ಸೊ ವಿಡಿಯೋನ ಬಿಗಿನಿಂಗಿಂದ ನೋಡೋದಕ್ಕೆ ಟ್ರೈ ಮಾಡಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನೋಡೋದಕ್ಕೆ ನಮ್ಮ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧಲೋಕ್. ನಾನು ಶ್ವೇತಾ, ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವಾಗೇನು ನೋಡ್ತಿದ್ದೀರಾ, ಈ ಕ್ಲಿಪ್ ಬಂದುಬಿಟ್ಟು ದಿವಾಕರ್ ಕ್ರಿಯೇಷನಲ್ಲಿ ಇರುವಂಥ ಕಸ್ಟಮರ್ಸು. ಸೊ ಫೋಟೋಸ್ ತೆಕ್ಕೊಂಡಿದ್ದೀನಿ, ಅದನ್ನು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಈ ಶಾಪ್ ಲೊಕೇಶನ್ ನೋಡಿದರೆ ಇದು ಬಂದುಬಿಟ್ಟು ಯಲಹಂಕ ಅಗ್ರಹಾರ ಬಡಾವಣೆ ನಿಯರ್ ಬೈ ಲ್ಯಾಂಡ್ಮಾರ್ಕ್ ಅಂತ ಹೇಳಿದ್ದಾರೆ, ಗೌರ್ಮೆಂಟ್ ಸ್ಕೂಲು. ಸೊ ಎನಿವೇ, ಹೋಗೋದಕ್ಕಿಂತ ಮುಂಚೆ ಒಂದ್ಸಲ ಇವರಿಗೆ ಕಾಲ್ ಮಾಡ್ಕೊಂಡು ಹೋಗಿ ಡೆಫಿನೆಟ್ಟಾಗಿ ಇವ್ರು ನಮಗೆ ಗೈಡ್ ಮಾಡ್ತಾರೆ, ಈವನ್ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ. ವಿಡಿಯೋದಲ್ಲಿ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಕೂಡ ತೋರಿಸಿದ್ದಾರೆ. ವಿಡಿಯೋನ ಬಿಗಿನಿಂಗಿಂದ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ನಿಮಗೆ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ಮೋರ್ ಡೀಟೇಲ್ಸ್ ಬೇಕಾಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಡೆಫಿನೆಟ್ಟಾಗಿ ತಿಳಿಸ್ಕೊಡ್ತಾರೆ. ಬನ್ನಿ, ಬ್ಯೂಟಿಫುಲ್ ಆಗಿರೋಂಥ ಕಲೆಕ್ಷನ್ಸ್ ಅವ್ರು ನೋಡ್ಕೊಂಬರೋಣ. ಹಲೋ ಸರ್. ಹಲೋ ಮೇಡಮ್. ನಮಸ್ತೆ. ನಮಸ್ತೆ, ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ದಿವಾಕರ್ ಕ್ರಿಯೇಷನ್ಸ್ ರೇಷ್ಮೆ ಸೀರೆ ತಯಾರಕರು ಹಾಗೂ ಮಾರಾಟಗಾರರು. ನೇಕಾರಿಕೆ ಅನ್ನೋದು ನಮ್ಮ ವಂಶ ಪರಂಪರೆಯಾಗಿ ಬಂದಿರತಕ್ಕಂತ ಮೂಲ ವೃತ್ತಿಯಾಗಿದೆ. ಇವತ್ತು ನಾನು ತುಂಬಾ ವಿಶೇಷವಾಗಿರ್ತಕ್ಕಂಥ ಸೀರೆಗಳನ್ನ ನಿಮ್ ಮುಂದೆ ಇಡೋಕೆ ಪ್ರಯತ್ನ ಪಡ್ತೀನಿ. ಇದು ಯಾವ ರೀತಿ ಇರುತ್ತೆ ಅಂದ್ರೆ, ಕಳೆದ 50 ವರ್ಷ 60 ವರ್ಷ ಹಿಂದಿನ ಕಾಲದ ಡಿಸೈನ್ಸ್ಗಳನ್ನ ಮತ್ತೆ ಇದನ್ನ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಆ ಒಂದು ಕಾನ್ಸೆಪ್ಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಇವತ್ತು ನಿಮ್ ಮುಂದೆ ಕೆಲವು ಸೀರೆಗಳನ್ನ ನಾನು ತೋರ್ಸಕ್ ಇಷ್ಟಪಡ್ತೀನಿ. ಜಸ್ಟ್ ಒಂದ್ ಸೀರೆ ತೋರಿಸ್ತೀನಿ ನೋಡಿ. ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಅಂತ ಹೇಳ್ಬೋದು. ಇದನ್ನ ಓಪನ್ ಮಾಡ್ತೀನಿ. ಎಲ್ಲ ಕಲರ್ ಕಾಂಬಿನೇಷನ್ಸ್, ಡಿಸೈನ್ಸ್ ಪ್ರತಿಯೊಂದು ಕೂಡ ನಿಮಗೆ ಹೊಸ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಹೊಸ ಡಿಸೈನ್ಸ್ ನೋಡಿ, ಈ ಭಾಗ ಏನಿದೆ, ಈ ಆನೆ ಆಗ್ಬೋದು, ಇದೊಂದು ಪಕ್ಷಿ ಆಗ್ಬೋದು, ಇದು ನವಿಲ್ ಆಗ್ಬೋದು, ಹಂಸ ಆಗ್ಬೋದು, ಇದೆಲ್ಲ ತುಂಬಾ ವಿಶೇಷವಾಗಿದೆ. ಮತ್ತೆ ಜರಿ ಸಹ ತುಂಬಾ ವಿಶೇಷವಾಗಿ ನಾವ್ ಇದರಲ್ಲಿ ಹಾಕಿರ್ತೀವಿ, ನೀವು ಗಮನಿಸ್ಬೋದು. ಓಕೆ, ಹೌದು ಸರ್, ಗೊತ್ತಾಗುತ್ತೆ. ಸೊ ಇಂತ ಒಂದು ಸೀರೆಗಳನ್ನ ನಾವು ತಯಾರಿಸ್ಬೇಕಂದ್ರೆ ಒಬ್ರು ವಿಶೇಷವಾದಂತ ಒಬ್ರು ಕಸ್ಟಮರ್ಸ್ ನಮ್ಗೆ ಸಲಹೆಯನ್ನ ಕೊಟ್ರು. ಕಳೆದ 2 ವರ್ಷದ ಹಿಂದೆ ನಮ್ಮ ಫ್ಯಾಕ್ಟ್ರಿಗೆ ಒಬ್ರು ಕಸ್ಟಮರ್ಸ್ ಬರ್ತಾರೆ. ಅವ್ರು ಹೇಳ್ತಾರೆ, ನೀವು ಯಾಕೆ ಫ್ಲೋರಲ್ ಡಿಸೈನ್ಸ್ಗಳನ್ನ ಮಾಡ್ತಿದ್ದೀರಾ, ನೀವು ಯಾಕೆ ಪುರಾತನ ಕಾಲದ ಹಿಂದೂ ಧರ್ಮದ ದೇವಸ್ಥಾನಗಳಿದೆ ಅದ್ರ ಮೇಲಿರ್ತಕ್ಕಂಥ ಭಾವಚಿತ್ರಗಳೇನಿರುತ್ತೆ, ಒಂದು ಆನೆ ಆಗ್ಬೋದು, ಹಂಸ ಆಗ್ಬೋದು, ನವಿಲು, ಸಿಂಹ ಆಗ್ಬೋದು, ಮತ್ತೆ ರಾಣಿನ ಇಬ್ರು ಕೋಲ್ನಲ್ಲಿ ಇತ್ಕೊಂಡು ಎತ್ಕೊಂಡು ಹೋಗ್ತಿರ್ತಾರೆ,
ಇಂಥ ದೃಶ್ಯಗಳನ್ನ ನೀವು ಸೀರೆ ಮೇಲೆ ಯಾಕೆ ಹಾಕಬಾರ್ದು ಅಂತ ನಮ್ಗೊಂದು ಒಳ್ಳೆ ಸಲಹೆ ಕೊಟ್ರು. ಸೊ ಒಂದು ಆ ಸಲಹೆನ ಮುಂದೆ ಇಟ್ಕೊಂಡು ಇವತ್ತು ನಾವು ಇಂಥ ಒಂದು ಸೀರೆಗಳನ್ನ ತಯಾರಿಸೋದಕ್ಕೆ ತುಂಬಾ ಅನುಕೂಲ ಆಯ್ತು. ಸೊ 2 ವರ್ಷ ಬೇಕಾಯ್ತು, ಯಾಕಂದ್ರೆ ಅವ್ರು ನಮ್ಗೆ ಆ ಸಲಹೆನ ಕೊಟ್ಟೆ 2 ವರ್ಷ ಆಯ್ತು. ಸೊ ಅದನ್ನ ನಾನು ನಮ್ಮ ಡಿಸೈನರ್ ಹತ್ರ ಮಾತಾಡಿದ್ದೆ, ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಆದ್ರೂ ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ಡಿಸೈನರು. ಸೊ ಇವತ್ತು 2 ವರ್ಷಗಳ ನಂತರ ಇಂಥ ಡಿಸೈನ್ಗಳನ್ನ ನಾನು ರೆಡಿ ಮಾಡೋದಕ್ಕೆ ಒಂದು ಸಹಾಯ ಆಯ್ತು ಅವರ ಒಂದು ಸಲಹೆ ನನಗೆ. ಇದೆಲ್ಲ ನಿಮ್ಮದೇ ಮ್ಯಾನುಫ್ಯಾಕ್ಚರಿಂಗ್? ಹೌದು, ಖಂಡಿತ. ಇದೆಲ್ಲ ಒಂದು ವಿಶೇಷವಾಗಿ ಇದೆಲ್ಲ ಕೈ ಮಗ್ಗದಲ್ಲಿ ತಯಾರಿಸಿರೋಂತ ಸೀರೆ. ಮತ್ತೆ ಜರಿ ಏನಿದೆ, ಈ ಜರಿ ಎಲ್ಲ ತುಂಬಾ ವಿಶೇಷವಾದಂತ ಜರಿಗಳಿದೆಲ್ಲ. ಮತ್ತೆ ಇದರಲ್ಲಿ ಇರೋ ಡಿಸೈನ್ಸ್ ಬಗ್ಗೆ ನಿಮ್ಗೆ ಹೇಳಿದೆ, ಪುರಾತನ ಕಾಲದ ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ಇರತಕ್ಕಂತ ಡಿಸೈನ್ಸ್ ಗಳನ್ನ ನಾನು ಆಧಾರವಾಗಿ ಇಟ್ಕೊಂಡು ಈ ಒಂದು ಸೀರೆನ ನಾವು ತಯಾರಿಸ್ತಾ ಇದೀವಿ. ಸೂಪರ್ ಸರ್. ಅದು ಗಂಡ ಬೇರುಣ್ಣ ಅಂತ ಹೇಳ್ಬೋದಾ ನಾವು? ಖಂಡಿತವಾಗ್ಲು, ಅದು ತೋರಿಸ್ತೀನಿ ನಿಮ್ಗೆ. ನೋಡಿ, ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಹೌದೌದು. ಇದು ಬರೀ ದೇವಸ್ಥಾನ, ಹಿಂದೂ ಪುರಾತನ ದೇವಸ್ಥಾನಗಳ ಅಲ್ದೇನೆ ಇದನ್ನ ಸೀರೆಗಳ ಮೇಲೆ ತಯಾರಿಸೋದ್ರಿಂದ ನಮ್ಮ ಹಿಂದೂ ಧರ್ಮವನ್ನ ಎತ್ತಿಡಿದು 4 ಜನಕ್ಕೆ ತೋರಿಸ್ಕೊಟ್ಟಂಗ ಆಗುತ್ತೆ ಅನ್ನೋದು ನನಗೊಂದು ಉದ್ದೇಶ ಆಯ್ತು. ಸೂಪರ್ ಕಾನ್ಸೆಪ್ಟ್. ಅಂದ್ರೆ ಟ್ರೆಡಿಷನ್. ಹೌದು, ನಮ್ಮ ಎಷ್ಟೋ ಜನ ನಮ್ಮ ಧರ್ಮನ ಮರೀತಿದ್ದಾರೆ. ಸೊ ಇದ್ರ ಮುಖಾಂತರ ಕೂಡ ನಾವು ತೋರಿಸಬಹುದು ಅನ್ನೋದು ಒಬ್ರು ನನ್ಗೆ ಕಸ್ಟಮರ್ಸ್ ನನ್ಗೆ ಸಲಹೆಯನ್ನ ಕೊಟ್ಟು ನನ್ಗೆ ಹೆಲ್ಪ್ ಮಾಡಿದ್ರು. ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಈ ಬಾರ್ಡರ್ ಅಲ್ಲಿ ಇದನ್ನ ರೆಡಿ ಮಾಡೋದಕ್ಕೆ ನಮ್ಮ ಡಿಸೈನರ್ ಏನಿದ್ದಾರೆ ಬರೆಯೋರು ನನ್ಗೆ ತುಂಬಾ ಸಹಾಯ ಮಾಡಿದ್ರು. ಇದೆಲ್ಲ ಬರ್ಕೊಂಡು ಪ್ಲಾನ್ ಮಾಡಿ ಆಮೇಲೆ ಮಾಡ್ಬೇಕು. ಹೌದು. ಓಕೆ, ಒಂದು ಸೀರೆ ನೇಯೋದಕ್ಕೆ ಏನ್ ಅಂದಾಜು? ಮೇಡಮ್, ಮಿನಿಮಮ್ ಇದು ನಿಮಗೆ 5 ಡೇಸ್ ಬೇಕಾಗುತ್ತೆ. ಓಕೆ, ಮಿನಿಮಮ್ 5 ಡೇಸ್. ಮಿನಿಮಮ್ 5 ಡೇಸ್. ಓಕೆ, ಯಾಕಂದ್ರೆ ಮಗ್ಗದ ಗುಂಡಿಯಲ್ಲಿ ಕುತ್ಕೊಂಡು ಒಬ್ಬ ನೇಕಾರ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಹೌದು. ಸೊ ಸತತವಾಗಿ 5 ದಿನ ಕುತ್ಕೊಂಡು ಕೆಲಸ ಮಾಡಿದೆ ಹೊರಗಡೆ ಬಂದಿರತಕ್ಕಂತ ಸೀರೆ ನೀವು ಗಮನಿಸಬಹುದು ಎಷ್ಟು ಫ್ರೆಶ್ ಆಗಿದೆ ನೋಡಬಹುದು. ಹೌದು ಸರ್, ಹೌದು. ಅದು ಕಲರ್ ಆಗ್ಲಿ, ಆ ಕಲರ್ ಕಾಂಬಿನೇಷನ್ ಆಗ್ಲಿ, ಟ್ರೆಡಿಷನಲ್ ಕಮ್ ನಾವು ಟ್ರೆಂಡಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಬೆಂಟೆಕ್ಸ್ ಕೂಡ ನೋಡಬಹುದು. ಸೊ 2 ನಿಮಗೆ ಜಾಯಿನ್ ಆಗಿದೆ, ಒಳ್ಳೆ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ನಿಮ್ಮ ಹತ್ರ ಆಲ್ಮೋಸ್ಟ್ ಫಂಕ್ಷನ್ಸ್ ಗೆ ಅಂತ ಬಂದ್ರೆ ಎಲ್ಲಾ ರೀತಿ ಕಲೆಕ್ಷನ್ಸ್? ಮೇಡಮ್, ನಮ್ಮಲ್ಲಿ ವಿಶೇಷತೆ ಏನಂದ್ರೆ ಮದುವೆ ಮತ್ತೆ ಶುಭ ಸಮಾರಂಭಗಳೇನಾದ್ರೂ ಇದ್ರೆ ನೇರವಾಗಿ ದಿವಾಕರ್ ಕ್ರಿಯೇಷನ್ಸ್ ಗೆ ಬರೋದು ತುಂಬಾನೇ ಒಳ್ಳೇದು. ಯಾಕಂದ್ರೆ ಇಲ್ಲಿನ ಫ್ರೆಶ್ನೆಸ್ ನ ನೀವು ಗಮನಿಸ್ತಾ ಇದ್ದೀರಾ, ಎಷ್ಟು ನೀಟ್ ಆಗಿದೆ. ಮತ್ತೆ ಅಲ್ಲಿ ಕಲರ್ ಕಾಂಬಿನೇಷನ್ ಗಳನ್ನ ಕೂಡ ನೀವು ಗಮನಿಸ್ತೀರಾ, ವೆರಿ ಡಿಫ್ರೆಂಟ್ ಸರ್, ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಕೂಡ. ಮತ್ತೆ ನೀವು ಮದುವೆ ಮತ್ತೆ ಶುಭ ಸಮಾರಂಭ ಅಂದಾಗ ನೀವು 10 ಶೋರೂಮ್ ನ ಹುಡ್ಕೋ ಬದಲು ನೇರವಾಗಿ ದಿವಾಕರ್ ಕ್ರಿಯೇಷನ್ ಗೆ ಬಂದ್ಬಿಟ್ರೆ ಒಂದೇ ದಿನದಲ್ಲಿ ಎಲ್ಲಾ ಮದುವೆ ಕಲೆಕ್ಷನ್ಸ್ ಎಲ್ಲ ನಿಮಗೆ ಸಿಕ್ಬಿಡುತ್ತೆ. ಸೊ ಅಂತ ಸ್ಪೆಷಲ್ ಕಲೆಕ್ಷನ್ಸ್ ನಮ್ಮ ಹತ್ರ ಸಿಗುತ್ತೆ. ಓಕೆ, ಸೊ ಮ್ಯಾನುಫ್ಯಾಕ್ಚರ್ ಹತ್ರನೇ ಡೈರೆಕ್ಟ್ ಆಗಿ ಹೋಗುತ್ತೆ, ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಸಿಗುತ್ತೆ, ಫ್ರೆಶ್ ಕಲೆಕ್ಷನ್ಸ್ ಇರುತ್ತೆ, ಮತ್ತೆ ಯಾವುದು ಸ್ಟಾಕ್ ಕಲೆಕ್ಷನ್ಸ್ ಇರೋದಿಲ್ಲ. ನೀವು ರೀಸೆಲರ್ಸ್ ಕೂಡ ಕೊಡ್ತೀರಾ ಸರ್? ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಇರೋ ಕಾರಣದಿಂದ, ಯಾಕಂದ್ರೆ ಇದೆಲ್ಲ ಕೈಮಗ್ಗದ ಸೀರೆ ಆದ್ರಿಂದ ಲಿಮಿಟೆಡ್ ಪ್ರೊಡಕ್ಷನ್ ಇರುತ್ತೆ. ನಾವು ಏನು ಮೊದಲೆಲ್ಲ ಅಂಗಡಿಗಳಿಗೆ ಕೊಡ್ತಿದ್ವು ಆ ಅಂಗಡಿಗೆ ಮಾತ್ರ ಸದ್ಯದಲ್ಲಿ ಕೊಡಕ್ ಸಾಧ್ಯ. ಅದನ್ನ ಬಿಟ್ಟು ಮದುವೆ ಮತ್ತೆ ಗೃಹ ಪ್ರವೇಶ ಅಂತ ಏನಿದೆ, ಸೊ ಅವ್ರಿಗೆ ಮಾತ್ರ ನಾವು ಕೊಡಕ್ ಸಾಧ್ಯ ಇದೆ ಈಗ. ಓಕೆ ಸರ್, ಓಕೆ. ನೋಡಿ, ಡಿಸೈನ್ ಬೇರೆ ಅಲ್ವಾ ಇದು? ಚೆಕ್ಸ್ ಪ್ಯಾಟರ್ನ್. ಚೆಕ್ಸ್ ಎಲ್ಲ ನಿಮಗೆ ಗೊತ್ತಿರೋ ಹಂಗೆ ನಮ್ಮ ಅಜ್ಜಂದಿರು ನಿಮ್ಮ ಅಜ್ಜಂದಿರು ಉಪಯೋಗಿಸ್ತಿದ್ದಂತ ಸೀರೆಗಳಿದೆಲ್ಲ. ಸೊ ಇವತ್ತು ತುಂಬಾನೇ ಟ್ರೆಂಡ್ ಇದೆಲ್ಲ. ಪಲ್ಲು ಭಾಗ ಗಮನಿಸಬಹುದು, ಬ್ಯೂಟಿಫುಲ್. ನೀವು ಗಂಡ ಬೇರುಂಡ ಅಂತ ಕೇಳಿದ್ರಿ, ಸೊ ನಾನೇ ಹೇಳ್ಬೇಕಂತಿದ್ದೆ, ನೀವೇ ಕೇಳಿದ್ರಿ. ನೋಡಿ, ಸ್ವಲ್ಪ ಹತ್ರದಿಂದ ತೋರಿಸ್ಕೊಡಿ ಈ ಭಾವಚಿತ್ರ ಏನಿದೆ, ಇದೇ ಗಂಡ ಬೇರುಂಡ ಅಂತ ಕರೀತಾರೆ. ಹೌದು, ಸೂಪರ್ ಸರ್. ಅದರ ಮೇಲೆ ಛತ್ರಿ. ಹೌದು, ಅದೆಲ್ಲ ಹೇಳಿದಲ್ಲ, ರಿಚ್ನೆಸ್ ಕೊಡುವಂತ ಕಲೆಕ್ಷನ್. ಹಿಂದಿನ ಧರ್ಮವನ್ನ ನಮ್ಮ ಸೀರೆ ಮೇಲೆ ಆಧಾರವಾಗಿ ಇಟ್ಕೊಂಡು ಮಾಡತಕ್ಕಂತ ದೃಶ್ಯಗಳಿದೆಲ್ಲ. ಓಕೆ, ಫ್ಯಾಬ್ರಿಕ್ ನೋಡಿ ಸರ್, ಟಚ್ ಮಾಡ್ತಾ ಇದ್ರೆ ಎಂತ ಒಳ್ಳೆ. ಇದು ಜರಿ ಬಂದ್ಬಿಟ್ಟು ತುಂಬಾ ವಿಶೇಷವಾಗಿರುತ್ತೆ.
ಸೊ ಈ ಜರಿ ಬಗ್ಗೆ ನಮ್ಮ ಅಂಗಡಿಗೆ ಬಂದ್ರೆ ನೇರವಾಗಿ ನಾನು ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಲರ್ ಕಾಂಬಿನೇಷನ್ ಕೂಡ ನೋಡಬಹುದು ನೀವು, ಬಾರ್ಡರ್ ವರ್ಕ್ ಕಲರ್ ಇದೆಲ್ಲ ಆಲ್ಮೋಸ್ಟ್ ಸೆಲ್ಫ್ ಅಲ್ಲಿ ಇದೆಯೋ. ಸೆಲ್ಫು ಬರುತ್ತೆ, ಕಾಂಟ್ರಾಸ್ಟ್ ಬರುತ್ತೆ. ಸದ್ಯದಲ್ಲಿ ಇದ್ರ ಸೆಲ್ಫ್ ಅಲ್ಲಿ ಕೊಟ್ಟಿದ್ದೀನಿ. ಯಾರಿಗಾದ್ರೂ ಕಾಂಟ್ರಾಸ್ಟ್ ಬೇಕು ಅಂದ್ರೆ ಸಹ ನಾನು ಮಾಡ್ಕೊಡ್ತೀನಿ. ಓಕೆ ಸರ್, ಓಕೆ. ಆದ್ರೆ ಬಟ್ ಲೇಟ್ ಆಗುತ್ತೆ. ಎಷ್ಟು ದಿವಸ ತಗೊಳ್ತೀರಾ? ಒಂದು ಮಂತ್ ಟೈಮ್ ತಗೊಳ್ಳಿ. ಯಾಕಂದ್ರೆ ಒಂದು ವಾರ್ಪಲ್ಲಿ ನಾವು 16 ಸೀರೆ ಮಾತ್ರ ಹಾಕಿರ್ತೀವಿ, ಇಲ್ಲ 18 ಸೀರೆ ಮಾತ್ರ ಬಣ್ಣ ಮಾಡಿ ಹಾಕಿರ್ತೀವಿ. ಸೊ ಬೇಕಂದ್ರೆ ಆ ವಾರ್ಪ್ ಖಾಲಿ ಆಗೋವರೆಗೂ ಅವ್ರು ಕಾಯ್ಬೇಕಾಗತ್ತೆ. ಸರಿ ಸರ್. ನೋಡಿ ಈ ಭಾವಚಿತ್ರ ನೋಡಿ, ನೀವು ಕಲರ್ ಕಾಂಬಿನೇಷನ್ ಗಮನಿಸಬಹುದು. ತುಂಬಾನೇ ಯುನಿಕ್ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಯುನಿಕ್ ಇದೆ. ನಾನು ಹೇಳಿದೆ ಇದೆಲ್ಲ ಅಪ್ಪಟ ಕೈಮಗದ ರೇಷ್ಮೆ ಸೀರೆಗಳಲ್ಲಿ ಇದು ಕೈಮಗದಲ್ಲಿ ತಯಾರಿಸಿರ್ತಕ್ಕಂಥ ಸೀರೆಗಳಿದೆಲ್ಲ ನೀವೆಲ್ಲ ಜಾಯಿಂಟ್ ನ ಗಮನಿಸಬಹುದು. ಎಷ್ಟೋ ಜನ ಬಂದು ಕೇಳ್ತಾರೆ ನೋಡಿ ಈ ಭಾಗನೇ ಬೇರೆ ಇರುತ್ತೆ. ಈ ಭಾಗ ಏನ್ ಸೀರೆ ನಾವು ತಯಾರಿಸಿರ್ತೀವಿ ಈ ಭಾಗ ಬೇರೆ ಇರುತ್ತೆ, ಬಾರ್ಡರ್ ಭಾಗ ಬೇರೆ ಇರುತ್ತೆ, ಇಲ್ಲಿ ಲೈನ್ಸ್ ನಿಮ್ಗೆ ಗೊತ್ತಾಗತ್ತೆ. ಹೌದು ಸರ್. ನೋಡಿ ಅಪ್ಪಟ ಕೈ ಮಗದ ರೇಷ್ಮೆ ಸೀರೆಗಳಿಗೆಲ್ಲ ಸೂಪರ್ ಆಗಿದೆ ಅಲ್ವಾ? ಇದು ಡ್ಯುಯಲ್ ಶೇಡ್ ಇದೆ ಅನ್ಸುತ್ತೆ ಮೇಡಮ್. ಇದು ಡ್ಯುಯಲ್ ಶೇಡ್ ಬರುತ್ತೆ. ಓಕೆ, ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಹೊಸ ಹೊಸ ಕಲರ್ಸ್ ಇರುತ್ತಾ? ಎಸ್ ಮ್ಯಾಮ್. ಬಾರ್ಡರ್ ವರ್ಕ್ ನೋಡಿ ನಿಮಗೆ ತುಂಬಾ ಚೆನ್ನಾಗಿದೆ. ಪಿಕಾಕ್ ಡಿಸೈನ್ ಪ್ಲಸ್ ಬಂದಿದೆ ಅಲ್ವಾ ಸರ್? ಅದು ಫ್ಲವರ್ ಡಿಸೈನ್. ಓಕೆ, ಇದು ಹಾರ್ನಿ ಸ್ಟೈಲ್ ಬಾರ್ಡರ್. ಇದು ಈ ಹಾರ್ನಿ ಸ್ಟೈಲ್ ಬಾರ್ಡರ್ ಮತ್ತೆ ಇದೆಲ್ಲ ನಿಮ್ಗೆ ಗಟ್ಟಿ ಬಾರ್ಡರ್ ಅಲ್ಲಿ ನೇಯ್ದಿರ್ತಕ್ಕಂಥ ಪಲ್ಲು ಆಗಿರತ್ತಿದೆಲ್ಲ. ಸೊ ಇದೆಲ್ಲ ಏನ್ ಕೊಟ್ಟಿದ್ದೀನಿ, ತುಂಬಾನೇ ಸಿಲ್ವರ್ ಜರಿ ಮತ್ತೆ ಗೋಲ್ಡ್ ಜರಿ ಇದೆ. ಇದು ಪ್ಯೂರ್ ಗೋಲ್ಡ್ ಜರಿ ಬರುತ್ತಿದೆಲ್ಲ, ಪ್ಯೂರ್ ಗೋಲ್ಡ್ ಜರಿ ಬರುತ್ತಿದೆಲ್ಲ. ತುಂಬಾನೇ ಸ್ಮಾಲ್ ವರ್ಕ್ ಕೊಟ್ಟಿದ್ದೀನಿ, ಪೆನ್ಸಿಲ್ ವರ್ಕ್ ಅಂತ ಕರೀತಾರದನ್ನ. ಓಕೆ, ಅಂದ್ರೆ ಇದು ನೀವು ಗಟ್ಟಿ ಮಗ್ಗದಲ್ಲಿ ಅಂದ್ರೆ ಇದು ಗಟ್ಟಿ ಬಾರ್ಡರ್ ಅಂದ್ರೆ ಮೇಡಮ್ ಇದು ಎರಡು ಸೀರೆಗೆ ಹಾಕುವಷ್ಟು ಪಲ್ಲು ಜರಿ ಏನಿರುತ್ತೆ ಅದನ್ನ ರೀಡು 112 ರೀಡ್ ಅನ್ನ ಉಪಯೋಗಿಸಿ ಒಂದೇ ಪಲ್ಲುಗೆ ನಾವು ಉಪಯೋಗಿಸಿರ್ತೀವಿ. ಅಂದ್ರೆ ಜರಿ ಅಂಶ ಅಲ್ಲಿ ಏನಾಗುತ್ತೆ, ಹೆಚ್ಚಾಗಿ ಕುತ್ಕೊಳ್ಳುತ್ತೆ, ಅದಕ್ಕೆ ಗಟ್ಟಿ ಪಲ್ಲು ಅಂತ ಕರಿತೀವಿ ನಾವು. ಸೊ ಗಟ್ಟಿಗೂ ಇರುತ್ತೆ, ರಿಚ್ನೆಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಒಂದು ರೀಡ್ ಅಲ್ಲಿ ಒಂದು ಮನೆಯಲ್ಲಿ ಏನಾಗುತ್ತೆ, ಎರಡೆರಡು ಎಳೆ ಕುತ್ಕೊಂಡಾಗ ನಿಮಗೆ ಒತ್ತಾಗಿ ಕುತ್ಕೊಳ್ಳುತ್ತಿದ್ದಲ್ಲ. ಓಕೆ ಸರ್. ಸೊ ಇದು ನೀವು ನೋಡಿರ್ಬೋದು ಬೆಂಟೆಕ್ಸ್ ವಿತ್ ರುದ್ರಾಕ್ಷಿನ. ಹೌದು, ನೀವು ರುದ್ರಾಕ್ಷಿ ಬಾರ್ ತುಂಬಾ ವರ್ಷಗಳಿಂದ ಕೇಳಿರ್ತೀರಾ. ಬಾಡಿ ಎಲ್ಲ ಆಲ್ ಓವರ್ ನಮಗೆ ಚೆಕ್ಸ್ ಬಂದಿದೆಯಾ? ನೀವು ಈ ಪಲ್ಲು ಭಾಗವನ್ನು ನೋಡ್ಬೋದು. ನಾನು ಹೇಳಿದಾಗೆ ಈ ಡ್ರಾಯಿಂಗ್ ನಾನು ಬರ್ಸೋದಕ್ಕೆ ತುಂಬಾನೇ ಟೈಮ್ ತಗೊಂಡಿದೆ. ಇದೆಲ್ಲ ಬೇರೆ ಡಿಫ್ರೆಂಟ್ ಆಗಿ ಹಿಂದೂ ಟೆಂಪಲ್ ಗಳ ಮೇಲೆ ಏನಿದೆ ಈ ಬೇಲೂರು ಹಳೇಬೀಲು ಈ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಅಲ್ಲಿರ್ತಕ್ಕಂತ ಒಂದು ಇದ್ರ ಮೇಲೆ ಇರೋಂತ ಭಾವಚಿತ್ರಗಳನ್ನ ಇದ್ರ ಮೇಲೆ ನಾವು ರೆಡಿ ಮಾಡಿಸಿರೋದು. ಇದೆಲ್ಲ ನೀವು ನೋಡ್ಬೋದು, ಇದೆಲ್ಲ ಅವ್ರು ಹೇಳಿರೋ ತರ ಅಲ್ಲಿ ನಾವು ಶಿಲ್ಪಕಲೆಯಲ್ಲಿ ಏನ್ ನೋಡ್ತೇವೆ ಅದೇ ತರ ಕಲೆಕ್ಷನ್ ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ವರ್ಕ್ ಎಲ್ಲ ತುಂಬಾ ನೀಟ್ ಆಗಿ ಬಂದಿದೆ. ಸೊ ಇದೆಲ್ಲ ಮಾಸ್ಟರ್ ಪೀಸ್ ಅವರೇ ಇರ್ತಾರೆ ಇದಕ್ಕೆಲ್ಲ? ಸ್ಪೆಷಲಿಸ್ಟ್ ಇರ್ತಾರ ನೇಕ್ ಅವರು? ಇದಕ್ಕೆ ನಾವು ಡಿಸೈನ್ ಬರೆಯೋರಿಂದ ಹಿಡಿದು ಯಾರು ನಮ್ಮ ನೇಕರ್ ನಾವೇನಿದ್ದೀವಿ ಇದಕ್ಕೆಲ್ಲ ತುಂಬಾ ಒಂದು ಅನುಭವ ಇರಬೇಕು. ಯಾಕಂದ್ರೆ ಈ ಅನುಭವ ಒಂದು ನನ್ನ ಅನುಭವ ಅಲ್ಲ, ನನ್ನ ತಂದೆ ಮತ್ತೆ ನನ್ನ ತಾತನ ಅನುಭವ, ಇದು ಕಂಟಿನ್ಯೂಟಿ ಆಗಿ ಬಂದಿದೆ ಇದೆಲ್ಲ. ಸೊ ಅಂತವ್ರಿದ್ರ ಮಾತ್ರ ಇದೆಲ್ಲ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ. ಆನ್ಸಿಸ್ಟರ್ ಇಂದನೂ ನೀವು ನೇಕರ್? ಹೌದೌದು, ಯಾಕಂದ್ರೆ ನಾವು ಹುಟ್ಟಬೇಕಾದ್ರೆ ನಮ್ಮ ಪಕ್ಕದಲ್ಲಿ ಮಗದ ಸೌಂಡ್ ಕೇಳ್ತಿದ್ದೀವಿಲ್ಲ, ನಾವು ಆತರ ಜನರೇಷನ್ ಇಂದ ಬಂದಿರತಕ್ಕಂಥವ್ರು ನಾವೆಲ್ಲ. ನೋಡಿ ಈ ಡಿಸೈನ್ಸ್ ಗಳನ್ನ ಎಷ್ಟೋ ಜನ ಕಂಚಿಗಳು ಹುಡುಕೊಂಡು ಹೋಗ್ತಾರೆ ಇಲ್ಲಿಂದ ಬ್ಯಾಂಗ್ಳೂರಿಂದ, ನಮ್ಮ ಕರ್ನಾಟಕದಿಂದ ಸಾಕಷ್ಟು ಜನ ಕಂಚಿಗಳು ಹುಡುಕೊಂಡು ಹೋಗ್ತಾರೆ ಈ ತರ ಡಿಸೈನ್ಸ್ ಬೇಕು ಅಂತ. ಆದ್ರೆ ಕರ್ನಾಟಕದಲ್ಲೇ ಮಗ್ಗ ಇದೆ, ಕರ್ನಾಟಕದಲ್ಲೇ ರೇಷ್ಮೆ ಇದೆ, ಎಲ್ಲ ಇಲ್ಲೇ ಇಟ್ಕೊಂಡು ಕಂಚಿಗೆ ಹೋಗೋದನ್ನ ಆದಷ್ಟು ಜನಗಳು ಅವಾಯ್ಡ್ ಮಾಡಿ ನಮ್ಮಂತ ನೇಕಾರರಿಗೆ ಆದಷ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ಏನಾಗುತ್ತೆ, ನಾವು ಇನ್ನೂ ಇಂಥ ಕಲೆಕ್ಷನ್ಸ್ ಗಳನ್ನ ನಾವು ಅಪ್ಡೇಟ್ ಮಾಡೋದಕ್ಕೆ ನಾವು ರೆಡಿ ಆಗ್ತೀವಿ.
ಯಾಕಂದ್ರೆ ಇಲ್ಲಿಂದಾನೇ ಅಲ್ಲಿಗೆ ಹೋಗೋದು ಸೀ. ಹೌದು, ರಾದರ್ ದನ್ ಗೋಯಿಂಗ್ ಅಲ್ಲಿ ಹೋಗೋದ್ ಬದಲು ಇಲ್ಲೇ ಕಲೆಕ್ಷನ್ಸ್ ಅನ್ನ ಚೂಸ್ ಮಾಡ್ಬಿಡ್ಬೋದು. ನೋಡಿ ಈ ಬಾರ್ಡರ್ ನೋಡಿ, ನಾನು ಹೇಳಿದ್ನಲ್ಲ ಮೆಟ್ರಿಕ್ಸ್ ಬಾರ್ಡರ್ ವಿತ್ ಎಲಿಫೆಂಟ್ ಬರುತ್ತೆ, ಆನೆ ಬರುತ್ತೆ. ಓಕೆ, ಈಗ ಗ್ಯಾಪ್ ಬಾರ್ಡರ್ ಅಲ್ಲಿ, ಗ್ಯಾಪ್ ಬಾರ್ಡರ್ ಅನ್ನೋದು ಸ್ವಲ್ಪ ಫೇಮಸ್ ಆಗಿದೆ ಆಯ್ತಾ. ಆ ಗ್ಯಾಪ್ ಬಾರ್ಡರ್ ಗೆ ಹಳೆ ಶಿಲಾ ಮೂರ್ತಿಗಳನ್ನ ಕೊಟ್ಟಾಗ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಗಿಣಿಗಳನ್ನ ಕೊಟ್ಟಿದ್ದಾರೆ ನಮ್ಮ ಡಿಸೈನರ್. ಕಳೆದ ಸೀರೆಯಲ್ಲಿ ಆನೆ ಕೊಟ್ಟಿದ್ರು, ಅದಕ್ಕಿಂದೆ ಹಂಸ ಕೊಟ್ಟಿದ್ರು, ನೀವು ಗಿಣಿಗಳನ್ನ ಕೊಟ್ಟಿದ್ದಾರೆ. ಓಕೆ ಸರ್, ಇದು ಕೂಡ ಗಟ್ಟಿ ಬಾರ್ಡರ್? ಹೌದು, ಇದೆಲ್ಲ ಗಟ್ಟಿ ಬಾರ್ಡರ್, ಪ್ಯೂರ್ ಕಂಚಿ ಸೀರೆಗಳು. ಕಂಚಿ ಸೀರೆ ಅಂದ್ರೆ ಕಂಚಿಯಲ್ಲಿ ತಯಾರಾಗೋದಲ್ಲ, ನಮ್ಮ ಕರ್ನಾಟಕದಲ್ಲೇ, ನಮ್ಮ ಬೆಂಗಳೂರಲ್ಲೇ ನಾವು ತಯಾರಿಸ್ತಕ್ಕಂಥ ಸೀರೆಗಳು. ಸೊ ಇಲ್ಲಿಂದ ಇದಕ್ಕೆ ಏನಾಗಿದೆ ನೇಮು, ಕಂಚಿ ಕಂಚಿ ಹೇಳಿ ಅಂತ ಎಲ್ಲರೂ ಕಂಚಿ ಸೀರೆ ಅಂತ ಕರೀತಾರೆ. ಅದೇ ತಯಾರಿಸೋದು ಮಾತ್ರ ಬೆಂಗಳೂರಲ್ಲೇ, ನಮ್ಮಂತ ನೇಕಾರ ತಯಾರಿಸೋದು ನಮ್ಮ ಕರ್ನಾಟಕದಿಂದಾನೇ ಹೋಗುತ್ತೆ. ಹೌದು, ಸೀರೆಗಳು ಎಷ್ಟೋ ಜನ ಗೊತ್ತಿಲ್ಲ, ಸೀರೆ ಖರೀದಿ ಮಾಡಕ್ ಕೂಡ ಇಲ್ಲಿಂದಾನೇ ಹೋಗ್ತಾರೆ. ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಲ್ಯಾವೆಂಡರ್ ವಿತ್ ಲ್ಯಾವೆಂಡರ್ ಕಾಫಿ ಬ್ರೌನ್. ನಿಮ್ಗೆ ಮೊಬೈಲ್ ಅಲ್ಲಿ ನಿಮ್ಗೆ ಬ್ಲಾಕ್ ತರ ಕಾಣಿಸ್ಬೋದು, ಆದ್ರೆ ಇದು ಕಾಫಿ ಬ್ರೌನ್ ಆಗಿರುತ್ತೆ. ತುಂಬಾ ವಿಶೇಷವಾಗಿರುತ್ತೆ ಕಲರ್ ಕಾಂಬಿನೇಷನ್. ನೀವು ಕಳೆದ ಎಷ್ಟೋ ವರ್ಷಗಳಿಂದ ಚೆಕ್ಸ್ ಸೀರೆಗಳನ್ನ ನೋಡಿರ್ತೀರಾ, ಸೊ ಇವತ್ತು ಮತ್ತೆ ಇದು ಟ್ರೆಂಡ್. ನೋಡಿ ಈ ಪಲ್ಲು ಅಲ್ಲಿ ನೋಡಿ, ಈ ಬಾರ್ಡರ್ ಮತ್ತೆ ಈ ಪಲ್ಲು ನೀವು ಗಮನಿಸ್ಬೋದು. ನೋಡಿ ಎಲ್ಲ ಕೊಟ್ಟಿದೀನಿ, ಆನೆ ಕೊಟ್ಟಿದೀನಿ, ಈ ನವಿಲ್ ಕೊಟ್ಟಿದೀವಿ, ಇದೆಲ್ಲ ಅಪ್ಪಟ ಕೈ ಮಗದ ಸೀರೆಗಳಾಗಿರುತ್ತೆ. ನೀವು ಬಾರ್ಡರ್ ಡಿಸೈನ್ ಅಲ್ವಾ ಮಾಡಿ, ಇದೆಲ್ಲ ಕೇರಿಕೆ ಬಾರ್ಡರ್ ತರ ಸ್ಟೈಲ್ ಅಲ್ಲಿ ಸ್ವಲ್ಪ ಟಚ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಇದು ಕೂಡ ಗಟ್ಟಿ ಬಾರ್ಡರ್ ಇರುತ್ತೆ, ಚಿಕ್ಸ್ ಪ್ಯಾಟರ್ನ್. ನಿಮಗೆ ಟ್ರೆಡಿಷನ್ ಕಲರ್ ಇರುತ್ತೆ, ಟ್ರೆಡಿಷನ್ ಇರುತ್ತೆ. ಸೊ ಕೆಲ ಕಡೆ ಅಂತ ಹೋದ್ರೆ ನಮ್ಗೆ ಟ್ರೆಡಿಷನಲ್ ಡಿಸೈನ್ಗೆ ನಾವು ಕೆಲವು ಕಡೆ ಎಲ್ಲ ನೀವು ಆತರ ಕೇಳಕ್ ಹೋದ್ರೆ ಏನಾಗುತ್ತೆ, ಅವರು ಹೇಳ್ತಾರೆ. ಸೊ ನಾವು ಡೈರೆಕ್ಟ್ ವೀವರ್ ಹತ್ರ ಬಂದಾಗ ನಿಮ್ಗೆ ಯಾವ್ದೇ ರೀತಿಯ ಮೈಂಟೆನೆನ್ಸ್ ಚಾರ್ಜ್ ಆಗ್ಲಿ, ಎಕ್ಸ್ಟ್ರಾ ಚಾರ್ಜ್ ಆಗ್ಲಿ ಏನು ಬೀಳೋದಿಲ್ಲ. ಇಲ್ಲಿ ಯಾವ್ದೇ ರೀತಿಯ ಮೈಂಟೆನೆನ್ಸ್ ಚಾರ್ಜ್ ಇಲ್ಲ. ಇಲ್ಲಿಗೂ ಇಲ್ಲಿಗೆ ಬರೋದಕ್ ಮುಂಚೆ ಇನ್ನೊಂದು ಹೇಳ್ತೀನಿ, ನೀವು ದೊಡ್ಡ ದೊಡ್ಡ ಶೋರೂಮ್ಗಳು ಏನಿದೆ ಅಲ್ಲಿಗೆಲ್ಲ ಒಂದ್ 4 ಶೋರೂಮ್ಗೆ ಹೋಗಿ, ಅಲ್ಲಿ ಏನ್ ಡಿಸೈನ್ಸ್ ಇದೆ, ಏನ್ ಪ್ರೈಸ್ ಇದೆ, ಮತ್ತಿನ್ನೊಂದು ಫ್ರೆಶ್ನೆಸ್, ಇಂಪಾರ್ಟೆಂಟ್ ಫ್ರೆಶ್ನೆಸ್. ನೋಡಿ ನಾವು ದಾರ ಸಹ ಓಪನ್ ಮಾಡಿರಲ್ಲ, ಈ ರೀತಿಯ ಇದೆಯಾ ಅಂತ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಾಗ ಇಲ್ಲಿಗೂ ಅಲ್ಲಿಗೂ ಇರ್ತಕ್ಕಂತ ವ್ಯತ್ಯಾಸ ಗೊತ್ತಾಗತ್ತೆ ನಿಮ್ಗೆ. ನೋಡಿ ಈ ಸೀರೆ ಇನ್ನು ಈಗ ನಿನ್ನೆ ಸಂಜೆ ಬಂದಿದ್ದು. ಇದು ನಿಮ್ಗೆ ಮಗ್ಗದಲ್ಲಿ ಓಪನ್ ಮಾಡಿ ರೋಲ್ ಅಲ್ಲಿ ನಿಮ್ಗೆ ಫೋಲ್ಡ್ ಹಾಕುವಂತ ದೃಶ್ಯ ಕೂಡ ನಿಮ್ಗೆ ನಾನು ಇದನ್ನ ತೋರಿಸ್ತೀನಿ ನಿಮ್ಗೆ. ಇದು ಪಲ್ಲು ನೋಡಿ ಮೇಡಮ್ ಹೇಗಿದೆ, ಈ ಗಂಡ ಬೇರೆ ಉಂಡ ಅಂತಾರಲ್ಲ, ಈ ಗಂಡ ಬೇರೆ ಉಂಡ ಮುಂದೆ ಭಾವಚಿತ್ರ, ಅದ್ರ ಮೇಲೆ ಆ ಕಡೆ ಈ ಕಡೆ ನವಿಲಿದೆ, ಛತ್ರಿ ಇದೆ. ಇದು ಫ್ಲವರ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಮ ಸೂಪರ್ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ವಿತ್ ಫ್ಲವರ್ ಡಿಸೈನ್. ಕಲರ್ ಬಂದ್ರೆ ನಿಮಗೆ ಬ್ರೌನ್ ಇರುತ್ತೆ ಸೆಲ್ಫ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ನೋಡ್ತೀರಾ. ನೋಡಿ ತುಂಬಾ ಯೂನಿಕ್ ಇದೆ ಇದು. ಟರ್ನಿಂಗ್ ಬಾರ್ಡರ್, ಇದೆಲ್ಲ ಟರ್ನಿಂಗ್ ಬಾರ್ಡರ್ ಆಗಿರುತ್ತೆ, ಡಬಲ್ ಸೈಡ್ ಟರ್ನಿಂಗ್. ಇದೆಲ್ಲ ನಾವು ಸ್ಯಾಲರಿ ಕೊಟ್ಟಿದೀವಿ, ಸ್ಯಾಲರಿ ಕೊಟ್ಟು ಸ್ಯಾಲರಿ ಅನ್ಸ್ ನಿಮ್ಗೆ ವರ್ಟಿಕಲ್ ಲೈನ್ಸ್ ಅಂತಾರೆ ನಮ್ಮ ನೇಕರ್ ಮಾತಲ್ಲಿ, ಇದನ್ನ ಸ್ಯಾಲರಿ ಅಂತ ಕರಿತೀವಿ. ಸೊ ಇಲ್ಲಿ ಇಲ್ಲೇನಾಗಿದೆ, ಇದನ್ನ ಕಂಟಿನ್ಯೂಟಿ ಕೊಟ್ಟಿದೀನಿ ಈ ಚೆಕ್ಸ್. ಈ ಪಲ್ಲು ಭಾಗದಲ್ಲಿ ಕೂಡ ನಿಮ್ಗೆ ಈ ಲೈನ್ಸು ಬರುತ್ತೆ, ಮತ್ತೆ ಇದ್ರ ಮೇಲೆ ಪಲ್ಲು ಹಾಕಿದೀನಿ. ಸೊ ನೀವು ಅಬ್ಸರ್ವ್ ಮಾಡಬಹುದು ಅಂದ್ರೆ ಆ ಲೈನ್ಸ್ ಕಂಟಿನ್ಯೂಟಿ ಇದೆ. ಎಸ್, ಕಂಟಿನ್ಯೂಟಿ ಇದೆ. ಓಕೆ, ಇದೆಲ್ಲ ಗಟ್ಟಿ ಪಲ್ಲು ವಿತ್ ನಮಗೆ, ಹಾಗಾಗಿ ಒಳ್ಳೆ ನಿಮ್ಗೆ ಗ್ಲೇಸ್ ಕಾಣ್ತಾ ಇದೆ ಪಲ್ಲು ಅಲ್ಲಿ ನೋಡಿ. ಪಿಕಾಕ್ ಡಿಸೈನ್ ಬಂದಿರುತ್ತೆ. ಹೌದು, ಇದೆಲ್ಲ ನಮಗೆ ಗೋಲ್ಡ್ ಜರಿನೆ ಬಂದಿರೋದಲ್ವಾ ಸರ್? ಮೇಡಮ್ ಇದೆಲ್ಲ ಪಕ್ಕ ನೋ ಆಂಟಿಕ್, ಇದೆಲ್ಲ ಒರಿಜಿನಲ್ ಗೋಲ್ಡ್ ಜರಿ ಉಪಯೋಗಿಸಿ ಮಾಡಿದ್ರು. ಹೌದು, ಸ್ಪೆಷಲ್ ಜರಿ. ಓಕೆ, ಒರಿಜಿನಲ್ ಗೋಲ್ಡ್ ಜರಿ. ಟರ್ನಿಂಗ್ ನೋಡಿ, ಟರ್ನಿಂಗ್ ಇದರ ಬೆಲೆ ಕೂಡ ತುಂಬಾ ವಿಶೇಷವಾಗಿರುತ್ತೆ. ನಾನು ಯಾವುದೇ ಕಾರಣದಿಂದ ನಿಮ್ಗೆ ಇದರ ಬೆಲೆನ ನಾನು ಮೊಬೈಲ್ ನಲ್ಲಿ ಹೇಳಕ್ ಆಗತಿಲ್ಲ, ಅಂದ್ರೆ ವಿಡಿಯೋ ನಲ್ಲಿ ಹೇಳಕ್ ಸಾಧ್ಯ ಇಲ್ಲ. ದಯವಿಟ್ಟು ನೀವು ವಿಡಿಯೋ ಅಲ್ಲಿ ಕೂಡ ಇದ್ರ ಪ್ರೈಸ್ ಎಷ್ಟು ಅಂತ ಕೇಳಬೇಡಿ ಯಾರನ್ನು. ನಿಮ್ಗೆ ಇದರ ಅವಶ್ಯಕತೆ ಇರತಕ್ಕಂಥವ್ರು ನೇರವಾಗಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಸ್ಕ್ರಾಲ್ ಆಗ್ತಾ ಇರತ್ತೆ.
ನೇರವಾಗಿ ನನಗೆ ಕಾಲ್ ಮಾಡಿ ಒಂದು 2 ನಿಮಿಷ ಮಾತಾಡಿ, ನಿಮ್ಗೆ ಏನು ಇದ್ರ ಬಗ್ಗೆ ನಿಮ್ಗೆ ಸ್ಪಷ್ಟತೆ ಬೇಕಾಗುತ್ತೆ, ನಾನು ನೇರವಾಗಿ ಒಂದ್ 2 ನಿಮಿಷ ನನಗೆ ನೇರವಾಗಿ ಕಾಲ್ ಮಾಡಿ ನನಗೆ ವಿಷಯ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಸಾರಿನೂ ಮತ್ತೆ ನಿಮ್ಗೆ ಎಲ್ಲ ಸ್ಪೆಷಲ್ ಜರಿ ಆಗಿರುತ್ತೆ, ಸ್ಪೆಷಲ್ ವರ್ಕ್ ಇರುತ್ತೆ. ಇದು ಗಂಡ ಬೇರಣ್ಣ ಚಿತ್ರ ಇದು ಕೂಡ. ಓಕೆ ಸರ್, ಸೊ ಇದಕ್ಕೆ ಸಿಲ್ವರ್ ಜರಿ ಪ್ಲಸ್ ಗೋಲ್ಡನ್ ಜರಿ ಎರಡು ಕೊಟ್ಟಿ ವಿತ್ ವಿಂಟೇಜ್ ಬಾರ್ಡರ್ ಜೊತೆಗೆ ಬಾರ್ಡರ್ ಕೂಡ ಡಿಸೈನ್ ನೋಡ್ಬೋದು. ನೆಕ್ಸ್ಟ್ ಅಪ್ಕಮಿಂಗ್ ವರಮಹಾಲಕ್ಷ್ಮಿ ಸೀಸನ್ ಬರ್ತಾ ಇದೆ, ಸೊ ಮೋಸ್ಟ್ ಆಫ್ ದ ಮೆಂಬರ್ಸ್ ಪರ್ಚೇಸ್ ಮಾಡೇ ಮಾಡ್ತೀರಾ. ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬಂದಿರುತ್ತೆ. ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ. ಇನ್ನೊಂದು ಏನ್ ಹೇಳ್ತೀನಿ, ವರಮಹಾಲಕ್ಷ್ಮಿಗೆ ಯಾರಾದ್ರೂ ಸೀರೆಗಳನ್ನ ಖರೀದಿ ಮಾಡ್ತಕ್ಕಂಥವ್ರು ಇಲ್ಲಿಗೆ ಬರ್ಬೇಕಂದ್ರೆ ಆದಷ್ಟು ಬೇಗ ಬರ್ಬೇಕಾಗತ್ತೆ, ಯಾಕಂದ್ರೆ ಹಬ್ಬದ ಟೈಮಲ್ಲಿ ಬಂದ್ರೆ ಇಲ್ಲಿ ಏನಾಗುತ್ತೆ ಸ್ವಲ್ಪ ಕ್ರೌಡ್ ಇರೋ ಸಾಧ್ಯತೆನೂ ಇರುತ್ತೆ. ನೀವು 1.5 ತಿಂಗಳು 2 ತಿಂಗಳು ಮುಂಚೆ ಫ್ರೀ ಇದ್ದಾಗ ನೀವು ಬಂದು ಇಲ್ಲಿ ಖರೀದಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ ತುಂಬಾ ಒಳ್ಳೇದು, ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಸಿಗುತ್ತೆ. ನೋಡಿ ಮೇಡಮ್, ಇದು ಬಾರ್ಡರ್ ಮೇಲೆ ಟರ್ನಿಂಗ್ ಕೊಟ್ಟಿದ್ದೀನಿ, ಕ್ರೌಡ್ ಇರುತ್ತೆ, ಇವಾಗ ಸ್ವಲ್ಪ ಬಂದ್ರೆ ನೀವು ಆರಾಮಾಗಿ ನಿಧಾನಕ್ಕೆ ಚೂಸ್ ಮಾಡಿ. ಅಂದ್ರೆ ದಯವಿಟ್ಟು ಯಾರೇ ಬರುವಾಗ ನನಗೆ ಕಾಲ್ ಮಾಡಿನೇ ಬನ್ನಿ, ಯಾಕಂದ್ರೆ ಇನ್ನೊಂದು ಫ್ಯಾಮಿಲಿ ಇಲ್ಲಿ ಇದ್ದಾಗ ಏನಾಗುತ್ತೆ ನಿಮ್ಗೂ ಕೂಡ ಸಮಯ ವ್ಯರ್ಥ ಆಗುತ್ತೆ. ನೀವು ಇಲ್ಲಿ ಬರೋದಕ್ಕೆ ಮುಂಚೆ ಒಂದ್ಸಲಿ ನನಗೆ ಕಾಲ್ ಮಾಡಿ ಮಾತಾಡಿ ಬಂದ್ರೆ ನಾನು ಕೂಡ ಯಾವ ಟೈಮಿಗೆ ಬರ್ಬೋದು ಅಂತ ನಿಮ್ಗೆ ಹೇಳ್ತೀನಿ. ಕಲರ್ ಕಾಂಬಿನೇಷನ್ ನೋಡ್ಬೋದು, ಗ್ರೇ ವಿತ್ ಬ್ಲಾಕ್ ಅಲ್ವಾ ಸರ್? ಎಸ್, ಗ್ರೇ ವಿತ್ ಚಾಕ್ಲೇಟ್ ಬರುತ್ತೆ ಮೇಡಮ್. ಹೌದಾ? ಗ್ರೇ ವಿತ್ ಚಾಕ್ಲೇಟ್ ಬರುತ್ತೆ, ಚಾಕ್ಲೇಟ್ ಬ್ರೌನ್ ಇಲ್ಲಿ ಗೊತ್ತಾಗುತ್ತೆ, ಇವಾಗಲೇ ಗೊತ್ತಾಗುತ್ತೆ ಚಾಕ್ಲೇಟ್. ಸೊ ಆಲ್ವೇಸ್ ಎವರ್ಗ್ರೀನ್ ಕಲರ್ಸ್ ಕಾಂಬಿನೇಷನ್ಸ್ ಇದು. ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವುದೇ ಇನ್ಫಾರ್ಮೇಶನ್ ಬೇಕಾಯ್ತು ಅಂದ್ರೂ ಕೂಡ ಅವ್ರನ್ನ ಕಂಪಲ್ಸರಿ ಕಾಂಟ್ಯಾಕ್ಟ್ ಮಾಡಿ. ಮದುವೆ ಮತ್ತೆ ಏನೇ ಶುಭ ಸಮಾರಂಭಗಳಿದ್ರು ಕೂಡ ಇಂಥ ಸೀರೆಗಳು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ, ಯಾವ ಶೋರೂಮ್ನಲ್ಲೂ ನಿಮಗೆ ಅಷ್ಟು ಸಿಗೋದಿಲ್ಲ. ಈ ಕಾನ್ಸೆಪ್ಟೇ ನಾವು ಹೊಸದಾಗಿ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್. ನಾನು ಆಗಲೇ ಹೇಳಿದೆ ಅವ್ರ ಹೆಸರು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಖಂಡಿತವಾಗ್ಲೂ ಅವ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ಈ ವಿಡಿಯೋ ಖಂಡಿತವಾಗ್ಲೂ ಅವ್ರು ನೋಡೇ ನೋಡ್ತಾರೆ, ಸಂತೋಷ ಪಡ್ತಾರೆ ಅನ್ನೋ ಒಂದು ಇದು ನನಗಿದೆ. ಮತ್ತೆ ಇನ್ನೊಂದು ಹೇಳ್ತೀನಿ, ನೀವು ಸಹ ಯೂಟ್ಯೂಬ್ನಲ್ಲಿ ಹೋಗಿ ದಿವಾಕರ್ ಕ್ರಿಯೇಷನ್ಸ್ ಅಂತ ಟೈಪ್ ಮಾಡಿದ್ರೆ ಹಲವಾರು ವಿಡಿಯೋಗಳು ನಮ್ಮ ಏನು ನಮ್ಮ ಅಂಗಡಿದಿದೆ, ನೀವು ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಕೂಡ ನೋಡ್ಬೋದು. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡ್ತಿರ್ತಕ್ಕಂಥವ್ರು ಆ ಕ್ಷಣದಲ್ಲಿ ಚೆಕ್ ಅಂತ ನೀವು ಸಬ್ಸ್ಕ್ರೈಬ್ ಆದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ನಿಮಗೆ ಲಾಸ್ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಂಥ ಅಪ್ಡೇಟ್ ಆಗಿರೋ ಕಲೆಕ್ಷನ್ಸ್ಗಳು ನೀವು ಮಿಸ್ ಮಾಡ್ಕೊಂತೀರಾ ಖಂಡಿತವಾಗ್ಲು. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸರ್, ಓಕೆ. ಮತ್ತೆ ಈ ಪಲ್ಲು ಅಲ್ಲಿ ಫ್ಲೋರಲ್ ಡಿಸೈನ್ ಕೊಟ್ಟಿನಿ ಮೇಡಮ್ ನಾನು ನಿಮ್ಗೆ ಇಷ್ಟೊಂದ ತೋರಿಸಿದ ಬಗ್ಗೆ. ನಿಮ್ಗೆ ಇಷ್ಟೊಂದಂಕ ಕೆಲವು ಸೀರೆಗಳನ್ನ ತೋರಿಸಿದ್ದು ನಮ್ಮ ಧಾರ್ಮಿಕ ಆಚರಣೆಗಳನ್ನ ಕೆಲವು ಸೀರೆಗಳ ಮೇಲೆ ಉಪಯೋಗಿಸಿದೆ ಅನ್ನೋದನ್ನ ತೋರಿಸಿದ್ದೆ. ಈಗ ನನ್ ಫ್ಲೋರಲ್ ಡಿಸೈನ್ ನ ತೋರಿಸ್ತಾ ಇದೀನಿ. ಇದು ಸಹ ನಿಮ್ಗೆ ಕೈಮಗ್ದಲ್ಲಿ ಮಾಡಿರ್ತಕ್ಕಂಥದ್ದೇ. ಇದೆಲ್ಲ ಇಂಟರ್ಲಾಕ್ ಆಗಿರುತ್ತೆ, ನೀವು ಅನ್ಕೋತೀರ ಹಿಂದೆ ಜರಿದ್ರೆ ಎದ್ದೋಳುತ್ತೆ ಅಂತ. ನೋಡಿ, ಯಾವ ಬ್ಯಾಂಗಲ್ಸ್ಗೂ ಸಿಗಾಕೊಳ್ಳೋದಿಲ್ಲ, ಎಲ್ಲ ಇಂಟರ್ಲಾಕ್ ಆಗಿರುತ್ತೆ, ಇದೆಲ್ಲ ಇದೆಲ್ಲ ಜಾಯಿಂಟ್ ಇರುತ್ತೆ, ಒಳ್ಳೆ ಕಲೆಕ್ಷನ್ಸ್ ಗಳಿದೆಲ್ಲ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಓನ್ಲಿ ಈ ತರ ಕಲರ್ ಶೇಡ್ಸ್ ಎಲ್ಲ ಐ ಥಿಂಕ್ ಮೇ ಬಿ ಇನ್ ಪ್ಯೂರ್ ಅಲ್ಲಿ ಅಷ್ಟೇ ಬರೋದು ನೋಡಕ್ ಆಗೋದು ಅನ್ಕೊಳ್ತೀನಿ ಅಲ್ವಾ ಸರ್? ಆ ಕಲರ್ ಶೇಡ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಆನಿಯನ್ ಪಿಂಕ್ ಬಂದಿರುತ್ತೆ ನಿಮಗೆ, ಆನಿಯನ್ ಪಿಂಕ್ ವಿತ್ ಬ್ರೌನ್ ಅಲ್ವಾ? ಎಸ್ ಮೇಡಮ್, ಕಾಫಿ ಬ್ರೌನ್. ಇದು ಆರೆಂಜ್ ಕ್ರಾಸಿಂಗ್ ಗೆ ಬ್ಲಾಕ್ ಕೊಟ್ಟಿದ್ದೀನಿ. ಮತ್ತೆ ನಮ್ಮ ವಿಳಾಸ ಲೊಕೇಟ್ ಆಗಿರ್ತಕ್ಕಂಥದ್ದು ಯಲಹಂಕ ಓಲ್ಡ್ ಟೌನ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಕೋಗಿಲು ಮುಖ್ಯ ರಸ್ತೆ ಅಂತ ಬರುತ್ತೆ, ಅಲ್ಲಿಂದ 1-3 ಕಿಲೋಮೀಟರ್ಸ್ ಒಳಗಡೆ ಬರ್ಬೇಕಾಗತ್ತೆ. ಅಲ್ಲಿ ಅಗ್ರಹಾರ ಬಡಾವಣೆ ಗೌರ್ಮೆಂಟ್ ಸ್ಕೂಲ್ ಅಂತ ಲ್ಯಾಂಡ್ ಮಾರ್ಕ್ ಬರುತ್ತೆ. ನೀವು ಅಲ್ಲಿಗೆ ಬಂದ್ರೆ ಮೈನ್ ರೋಡ್ ಅಲ್ಲೇ ನಮ್ಮ ಅಂಗಡಿ ಇದೆ. ನೀವು ಬರೋದಕ್ ಮುಂಚೆ ನನಗೆ ಖಂಡಿತವಾಗ್ಲು ನೀವು ಕಾಲ್ ಮಾಡ್ಲೇಬೇಕಾಗತ್ತೆ, ಯಾಕೆ ನಾನು ಲೊಕೇಶನ್ ಕೂಡ ಕಳಿಸಿರ್ತೀನಿ. ಲ್ಯಾಂಡ್ ಮಾರ್ಕ್ ಅಗ್ರಹಾರ ಬಡಾವಣೆ ಗೌರ್ಮೆಂಟ್ ಸ್ಕೂಲ್. ಮೇಡಮ್, ಬಾರ್ಡರ್ ಮೇಲೆ ಬಾರ್ಡರ್ ಕೊಟ್ಟಿದ್ದೀನಿ, ಟರ್ನಿಂಗ್ ಕೊಟ್ಟಿದ್ದೀನಿ. ಇದೆಲ್ಲ ಇದು ಬಾರ್ಡರ್ ಮೇಲೆ ಬಾರ್ಡರ್, ಬಾರ್ಡರ್ ಟರ್ನಿಂಗ್ ಇದೆ, ಡಬಲ್ ಬಾರ್ಡರ್. ಸೂಪರ್ ಸಾ. ಇದೆಲ್ಲ ಪಿಕಾಕ್ ಡಿಸೈನ್ ಬಂದಿದೆ. ಎಸ್ ಮೇಡಮ್.
ಸೊ ಇದು ಡಿಯಲ್ ಶೇಡ್ ಅನ್ಬಿಟ್ಟು, ತುಂಬಾ ಚೆನ್ನಾಗಿದೆ ನೋಡಿ ಕಲರ್ಸು, ಕಲರ್ ಕಾಂಬಿನೇಷನ್ಸ್ ಪ್ರತಿಯೊಂದು ಅಷ್ಟು. ಚೆಕ್ಸ್ ಪ್ಯಾಟರ್ನ್ ಡ್ಯುಯಲ್ ಶೇಡ್ ಪ್ಯಾಟರ್ನ್, ಬ್ಲೌಸ್ ನಮ್ಮ ಹಲವಾರು ವಿಡಿಯೋಗಳು ನೋಡಿ ನಮ್ಮ ಏನು ಸಬ್ಸ್ಕ್ರೈಬರ್ ಇದ್ದಾರೆ ನಮ್ಮನ್ನ ಈ ಮಟ್ಟಕ್ಕೆ ತಗೊಂಬಂದಿದ್ದಾರೆ, ಅವ್ರಿಗೂ ಕೂಡ ನಮ್ಗೆ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ಮತ್ತೆ ಶ್ರೀಗಂಧ ಲಾಕ್ಸ್ ಏನಿದೆ ದಯವಿಟ್ಟು ಆ ಚಾನಲ್ಗೆ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ. ಈಗ ಏನಾಗಿದೆ ನಾನು ಹೇಳಿದ್ನಲ್ಲ ನಮ್ಮ ಧಾರ್ಮಿಕ ಆಚರಣೆ ಬಗ್ಗೆ, ಸೊ ಆತರ ಬಂದಾಗ ಸೆಲ್ಫ್ ಹಾಕೊಂಡ್ರೆ ಚಂದ ಅಂತ ಅನ್ಕೋತೀವಿ. ತುಂಬಾ ಚೆನ್ನಾಗಿದೆ ಇದು, ಬಾರ್ಡರ್ ವರ್ಕ್ ಬಹಳ ಚೆನ್ನಾಗಿ ಬಂದಿದೆ, ಕಲರ್ ಪ್ರತಿಯೊಂದು ಕೂಡ ಅಷ್ಟ. ಮತ್ತೆ ಒಂದು ಸಿಲ್ವರ್ ಅಲ್ಲಿ ಒಂದ್ ಎರಡ್ ಮೂರು ಸೀರೆ ಮಾಡಿದ್ನ, ಪ್ಯೂರ್ ಸಿಲ್ವರ್ ಜರಿ, ಇದೆಲ್ಲ ಪ್ಯೂರ್ ಸಿಲ್ವರ್ ಆಗಿರುತ್ತೆ. ಓಕೆ, ಕಾಂಬಿನೇಷನ್ ಮತ್ತು ತುಂಬಾನೇ ಎಕ್ಸ್ಕ್ಲೂಸ್ ಆಗಿರುತ್ತೆ, ಇದೆಲ್ಲ ಪೇಸ್ಟಿಯಲ್ ಕಲರ್ ಆಗಿರುತ್ತೆ, ಸಿಲ್ವರ್ ಜರಿ ವರ್ಕ್. ಓಕೆ, ಆಪೋಸಿಟ್ ಕಾಂಟ್ರಾಸ್ಟ್. ಎಸ್, ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ, ಪಿಕಾಕ್ ವಿತ್ ಫ್ಲವರ್ ಡಿಸೈನ್ ಅಲ್ಲಿ. ಕಾಂಬಿನೇಷನ್ ತುಂಬಾ ರೇರ್ ಕಾಂಬಿನೇಷನ್ ಅಲ್ವಾ. ಇಂತಹ ಕಲೆಕ್ಷನ್ಸ್ ಗಳೇನಾದ್ರೂ ನಿಮ್ಗೆ ಬೇಕಂದ್ರೆ ನೇರವಾಗಿ ದಿವಾಕರ್ ಕ್ರಿಯೇಷನ್ಸ್ ಗೆ ಭೇಟಿ ಮಾಡಿ. ಯಾರ ಮನೆಯಲ್ಲಿ ಮದ್ವೆ ಮತ್ತೆ ಗೃಹ ಪ್ರವೇಶಗಳಿರುತ್ತೆ ದಯವಿಟ್ಟು ಮುಂಚೆನೆ ಅವ್ನಿಗೆ ಒಂದ್ಸರಿ ನೀವು ಕಾಲ್ ಮಾಡಿ ನಾ ಹತ್ರ ಮಾತಾಡ್ಕೊಳ್ಳಿ. ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲೇ ನಮಗೆ ಹಾಕ್ತಿದ್ದಾರಲ್ವಾ. ಹೌದು ಮೇಡಮ್, ನಾನು ಹೇಳಿದ್ನಲ್ಲ ಯಾವುದೇ ರೀತಿಯ ಮೈಂಟೆನೆನ್ಸ್ ಚಾರ್ಜ್ ಅನ್ನ ನಾನು ಇಲ್ಲಿ ಹಾಕಿರೋದಿಲ್ಲ. ನಿಮ್ಗೆ ಏನು ನಾವು ನೇಕರ್ ಇದ್ದೀವಿ, ನಮ್ದು ರೇಷ್ಮೆ ಜರಿ ವಾರ್ಪು ಏನು ಡಿಸೈನ್ಸು ಇದೆಲ್ಲ ನಮ್ದೇ ಬರುತ್ತೆ. ಏನು ನಾನು ಕೆಲಸದವ್ರಿಗೆ ಕೂಲಿ ಕೊಡಬೇಕಾಗತ್ತೆ ಆ ಕೂಲಿ ಚಾರ್ಜ್ ಮಾತ್ರನೇ ಆ್ಯಡ್ ಆಗುತ್ತೆ, ಅದು ಸಹ ನಿಮ್ಮ ಮೇಲೆ ಬೀಳೋದಿಲ್ಲ. ನೇಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಆಗಿರುತ್ತೆ, ಹಾಗೆ ನೇರ ಮಾರಾಟ. ಹೌದು, ಓಕೆ ಓಕೆ ಸರ್. ಪ್ರತಿಯೊಂದು ಕಲೆಕ್ಷನ್ಸು ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದೀರಾ, ಮೇನ್ ಇಂಪಾರ್ಟೆಂಟ್ ಆ ಕಸ್ಟಮರ್ಸ್ಗೆ ರೀಚ್ ಆಗಬೇಕು, ಅಷ್ಟು ಚೆನ್ನಾಗಿ ಹೇಳಿ ತೋರಿಸಿದೀರಾ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ನನ್ನ ಉದ್ದೇಶ ಕೂಡ ಅದೇ ಆಗಿತ್ತು. ಸೊ ನಾನು ಇಷ್ಟು ಮುಂದೆ ಬಂದು ಒಂದು ಮೀಡಿಯಾ ಮುಂದೆ ಬಂದು ನಾನು ಏನೋ ಮಾತಾಡ್ಬೇಕಂದ್ರೆ ಕಳೆದ 2 ವರ್ಷದಿಂದ ಒಬ್ಬ ಕಸ್ಟಮರ್ ಬಂದು ನನಗೆ ಸಲಹೆಯನ್ನ ಕೊಟ್ಟಿದ್ರು ಈ ರೀತಿ ಯಾಕೆ ಮಾಡಬಾರ್ದು ಅಂತ. ಸೊ ಇಷ್ಟು 2 ವರ್ಷ ಬೇಕಾಯಿತು ಇದನ್ನ ನಾನು ಜನಗಳಿಗೆ ತೋರಿಸೋದಕ್ಕೆ. ಅವ್ರು ನನ್ನ ಸಲಹೆ ಕೊಟ್ಟಿದ್ದು ನನ್ನ ಬೆಳವಣಿಗೆಗೆ ಕಾರಣ ಆಗಿದೆ. ಎಲ್ರಿಗೂ ನನ್ನ ನಮಸ್ಕಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಆ ಕಸ್ಟಮರ್ ಮಾತನ್ನ ನನ್ನ ಬೆಳವಣಿಗೆಗೆ ಅವರು ತುಂಬಾನೇ ಕಾರಣ ಆಗಿದ್ದಾರೆ ಮೇಡಮ್, ಅದಕ್ಕೆ ವ್ಯಾಲ್ಯೂ ಕೊಟ್ಟಿದ್ದೀರಾ? ಖಂಡಿತವಾಗ್ಲೂ ಇಲ್ಲ, ಅವ್ರೇ ಅಂತಲ್ಲ, ಇನ್ನು ನನ್ಗೆ ನನ್ನ ತಪ್ಪೇನಾದ್ರೂ ಇದ್ರೆ ಯಾವ್ದೇ ಕಸ್ಟಮರ್ಸ್ ನಾನು ಹೇಳಿದ್ರೆ ಈ ತರ ಎಲ್ಲ ಈ ತರ ಮಾಡಿ ಅಂದ್ರೆ ಅದನ್ನ ನಾನು ಖಂಡಿತವಾಗ್ಲೂ ಕೂಡ ನಾನು ಮಾಡಿ ನಾನು ಮಾಡ್ತೀನಿ. ಸ್ವಲ್ಪ ಟೈಮ್ ತಗೊಳಕಾಗುತ್ತೆ, ಯಾಕಂದ್ರೆ ಇಷ್ಟು ಮಾಡೋದಕ್ಕೆ ನನ್ಗೆ 2 ವರ್ಷ ಬೇಕಾಯ್ತು. ಖಂಡಿತವಾಗ್ಲೂ ನಾನು ಯಾರಾದ್ರೂ ಏನಾದ್ರು ಹೇಳಿದ್ರೆ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು.